ಕುಮಾರಸ್ವಾಮಿ ಬಂದ್ರೆ ಸರಿ ಹೋಗುತ್ತೆ. ಕುಮಾರಸ್ವಾಮಿನೂ ಆಗ್ಬೋದು, ಅದೇ ಪಕ್ಷದವ್ರು ಇನ್ನೂ ಒಬ್ರು ಆಗ್ಬೋದು ಮುಖ್ಯಮಂತ್ರಿ ಮದ್ದೂರಲ್ಲಿ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರು ಅಂತಲ್ಲ, ಒಳ್ಳೆ ಕೆಲಸ ಮಾಡೋದು ಯಾವ ಪಕ್ಷ ಬಂದದ್ದು ಸರ್? ಅವರೇನೋ ಕೇಂದ್ರದಲ್ಲಿ ಮಾಡ್ತಾ ಇದಾರೆ, ರಾಜ ಸರ್ಕಾರಗಳು ಮತ್ತೊಂದೆಲ್ಲ ಅವ್ರ ಹೆಸರು ಹೇಳ್ಕೊಂಡು ಮಾಡ್ತಾ ಇದಾರೆ ಹೊರತು ಯಾರು ಏನು ಕಾರ್ಯ ಯಾರು ಏನು ಏನು ನ್ಯಾಯ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬತ್ತವ್ರಿ ಕೂಲಿ ಕೆಲಸ ಮಾಡೋರು ಬಸ್ಕೊಳ್ಳಲ್ಲ, ಅಲ್ಲಿಂದ ಕರೆಕ್ಟ್ ಕರೆಕ್ಟ್ ಪ್ರತಿಯೊಂದು ಫಂಕ್ಷನ್ ಮಾಡ್ಕೊ ರಾಜಕೀಯಗಳು ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವೀಕ್ಷಕರೇ, ನಾನೀಗ ಮದ್ದೂರು ನಮ್ಮೂರಲ್ಲಿದ್ದೀನಿ. ಪ್ರತಿದಿನ ಬೇರೆ ಬೇರೆ ಜಿಲ್ಲೆದು ಬೇರೆ ಬೇರೆ ಕ್ಷೇತ್ರದ ಹೇಳ್ತಿದ್ದಾಗೆ ನಮ್ಮ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ಬರ್ತಿರೋ ಕಾರಣ ನಾನೀಗ ಮದ್ದೂರು ಬಂದಿದ್ದೀನಿ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಸ್ಟೇಜು, 1.5 ಕಿಲೋಮೀಟ್ರು. ಮದ್ದೂರು ಜನ ಏನು ಹೇಳ್ತಾರೆ ಅಂತ ಸರ್, ಏನು ನಾಚ್ಕೊಳ್ಳೋದೇನು ಓಟ್ ಆಗ್ತಿರಲ್ಲ, ಯಾವೂರವರು ಸರ್? ಇದೇ ಊರು ನೋಡಿ ಸರ್. ಇದೇ ಊರು, ಏನು ಸಮಾಚಾರ ನೀವು ಹೇಳ್ಬೇಕು ಸರ್? ಹೇಗಿದ್ದೀರಾ, ಮನೆಯವರೆಲ್ಲ ಆರಾಮ? ಹೌದು ಸರ್. ಈಗ ಜನ ಚೆನ್ನಾಗಿರಬೇಕು ಅಂದರೆ ಬರೋ ಸರ್ಕಾರಗಳು ಚೆನ್ನಾಗಿ ಆಡಳಿತ ಮಾಡಬೇಕು. ಈ ಬೆಲೆ, ನಾವು ತಗೊಳ್ಳೋದಕ್ಕೆ ಬೆಲೆ ಮತ್ತು ನಾವು ಬೆಳೆದೋದಕ್ಕೆ ಬೆಲೆ ಸರಿಯಾಗಿ ಸಿಗ್ತಾ ಐತಾ? ಇಲ್ಲ ಸರ್, ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತ? ಈಗ ಏನು ಮಾಡಬೇಕಂದ್ರೆ ಜನಕ್ಕೆ ಅನುಕೂಲ ಆಗೋ ಕೆಲಸ ಮಾಡಬೇಕು. ಈಗ ಗ್ಯಾಸ್ ಒಂದು ನೋಡಿ, ತಿರ್ಗಾ ಮೊನ್ನೆ ಜಾಸ್ತಿ ಮಾಡಿದ್ದಾರೆ. ಹೌದು, ಈ ಪಾಪ ಸಾಮಾನ್ಯ ಬಡ ಜನ ಏನು ಮಾಡ್ತಾರೆ? ಬಿ ಜೆ ಪಿ ಮುನ್ರಾಜಿಗೆ ಓಟ್ ಹಾಕ್ತೀನಿ ಅಂದ್ಬಿಟ್ಟು ಬೆಲೆ ಜಾಸ್ತಿ ಆಗೈತೆ ಅಂದಿರಾ ನೀವು? ಹತ್ತಲ ಕಡೆಗೂ ಬರ್ತೀನಿ ನೆಕ್ಸ್ಟ್. ಈಗ ಅದನ್ನ ಪಾಪ ಬಡ ಜನಕ್ಕೆ ಅನುಕೂಲ ಆಗೋ ಕೆಲಸ ಮಾಡ್ಬೇಕು ಇವರು. ಈಗ ಯಾರು ಬಂದ್ರೆ ಸರಿ ಹೋಗುತ್ತೆ ಅಂತ ಐಡಿಯಾ ಇದೆಯಾ ಅಂತ ಸರ್? ಯಾರು ಅಂತಲ್ಲ, ಒಳ್ಳೆ ಕೆಲಸ ಮಾಡೋರು ಯಾವ ಪಕ್ಷ ಬಂದನು ಒಳ್ಳೇದೆ, ಯೋಗ್ಯರು ಬರಬೇಕು ಅಂತ. ಹೌದು. ಈಗ ಎರಡರಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದೆ, ಕೇಂದ್ರ ಮತ್ತೆ ರಾಜ್ಯ, ತಮ್ಮ ಒಪಿನಿಯನ್ ಕೇಂದ್ರದ ಬಗ್ಗೆ ಏನು ಹೇಳ್ತೀರಿ ಸರ್? ಕೇಂದ್ರ ಮೋದಿ ಇರಲಿ, ರಾಜ್ಯ ನಮ್ಮ ರಾಜ್ಯದಲ್ಲಿ ಬೇರೆ ಪ್ರಾದೇಶಿಕ ಪಕ್ಷ ಬಂದರೆ ಒಳ್ಳೆಯದು. ನೇರವಾಗಿ ಪ್ರಾದೇಶಿಕ ಪಕ್ಷ ಅಂದರೆ ಜೆ ಡಿ ಎಸ್? ಹೌದು ಸರ್. ಕುಮಾರಸ್ವಾಮಿ ಬಂದರೆ ಸರಿ ಹೋಗುತ್ತೆ? ಅಲ್ಲ, ಕುಮಾರಸ್ವಾಮಿನೂ ಆಗ್ಬೋದು, ಅದೇ ಪಕ್ಷದವ್ರು ಇನ್ನೂ ಒಬ್ಬರು ಆಗ್ಬೋದು ಮುಖ್ಯಮಂತ್ರಿ. ಟ್ವಿಸ್ಟು? ಅಲ್ಲ, ಈಗ ಅವರು 2 ಸಲ ಆಗಿದಾರಲ್ವಾ, ಇನ್ನೂ ಬೇರೆಯವ್ರು ಅವಕಾಶ ಕೊಡಲಿ ಬಿಡಿ. ತಮ್ಮಣ್ಣ ಆಗಲಿ ಅಂತಿದ್ರೆ ಹೆಂಗೆ ಕೊಡ್ಬೋದು? ಒಳ್ಳೆ ಎಜುಕೇಟೆಡ್ ಅವರು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋ ಕೆ ಎಸ್ ಮಾಡಿದ್ದಾರೆ ಅವರು. ಮದ್ದೂರು ಬಗ್ಗೆ ತಾವೇನು ಹೇಳ್ತೀರಿ, ಡೆವಲಪ್ಮೆಂಟ್ ಆಗಿದೆಯಾ ಸರ್? ಆಯ್ತಾಯ್ತು ಕೆಲಸ, ಇನ್ನೂ ಕೆಲಸನೂ ಐತೆ. ಏನು ಬೇಕು ನಮ್ಮ ಮದ್ದೂರಿಗೆ ಅಂತ, ಇನ್ನೇನು ಕೆಲಸ ಆಗಬೇಕು ಅಂತ ಹೇಳಿದ್ನಲ್ಲ ಸರ್ ಅವಾಗ್ಲೇ. ಈಗ ಭತ್ತದ ಬೆಂಬಲ ಬೆಲೆ ಯಾವುದು ಯಾವುದೇ ಬೆಳೆಗೂ ಕೊಡ್ತಾ ಇಲ್ಲ, ಕೊಡ್ಬೇಕು ಪಾಪ, ಒಬ್ಬರ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನೈತೆ ಗೌರ್ಮೆಂಟ್ನೂ ಮಾಡಬೇಕು. ಎಸ್, ಓಕೆ. ನೇರವಾಗಿ ಇನ್ನೇನು ಇನ್ನೊಂದು ಪ್ರಶ್ನೆ ಏನು ಫೈಲಿ ಏನು ಕೇಳಂಗಿಲ್ಲ, ಪ್ರಾದೇಶಿಕ ಪಕ್ಷಕ್ಕೆ ತಮ್ಮ ಬೆಂಬಲ. ಓಕೆ ಸರ್. ಎಸ್ ಸರ್, ತಮ್ಮ ಹೆಸರು? ಏನು ಪಂಚಂಗೆ ಅಂತ ಸರ್. ಏನು ನಡೀತಾ ಐತೆ ಜೀವನ? ಪರವಾಗಿಲ್ಲ ಸರ್. ಏನು ಮಾಡ್ತಿದ್ದೀರಿ? ನಾವು ಎಳ್ನೀರ ವ್ಯಾಪಾರ ಮಾಡ್ತೀವಿ. ರಜಾ? ಹಾಂ, ರಜಾ ಐತೆ ಸರ್. ಇವತ್ತು ಮೋದಿ ಅವ್ರು ಪ್ರಧಾನಿಯವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ರಜಾ ಮಾಡಿ. ಪ್ರಧಾನಿ ಫಸ್ಟ್ ಟೈಮ್ ನರೇಂದ್ರ ಮೋದಿ, ಈಗ ಪ್ರಧಾನಿ ಅಂದರೆ ಬರೋರು ಹೋಗೋರು. ಈ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ನಂತರ ವಾಜಪೇಯಿ ನಂತರ ಒಂದು ರೀತಿ ಸೌಂಡ್ ಇರೋ ಪ್ರಧಾನಿ, ಏನೋ ಕೆಲಸ ಕೆಲಸ ಮಾಡ್ತಾವ್ರೆ ಏನು ಕತೆ ಸರ್? ಅವರೇನೋ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ, ರಾಜ ಸರ್ಕಾರಗಳು ಮತ್ತೊಂದೆಲ್ಲ ಅವ್ರು ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಹೊರತು ಯಾರು ಏನು ಕಾರ್ಯ ಯಾರಿಯಲ್ಲಿ ಏನೂ ನ್ಯಾಯ ಮಾಡ್ತಾ ಇಲ್ಲ. ಕೇಂದ್ರ ಓಕೆ, ರಾಜ್ಯ ವೇಸ್ಟ್ ಅಂತನಾ? ಹೌದು. ಈಗ ತಾವೇನು ಸಜೆಸ್ಟ್ ಮಾಡ್ತೀರಿ, ಮೋದಿ ಬರ್ತಿರೋದು ಬಿ ಜೆ ಪಿ ಅವ್ರು ಲಾಭ ಆಗುತ್ತೆ ಮದ್ದೂರಲ್ಲಿ? ಸರ್, ಮೋದಿ ಅವ್ರು ಬರ್ತಾವ್ರೆ ಅಂತಂದರೆ ಬಿ ಜೆ ಪಿಗೆ ಏನು ಇದೆ ಅಂತೇನಿಲ್ಲ. ನಮಗೆ ನಾವು ಹೇಳೋದು, ಯಾವುದೇ ಒಂದು ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಇದರಲ್ಲೂ ರೈತರುಗಳಿಗೆ ಅನುಕೂಲ ಆಗಬೇಕು. ಬಡ ಜನ ತುಂಬ ಅವರೇ, ಬಡ ಜನಗಳು ತುಂಬ ಅವರೇ. ದುಡ್ಡೈತೆ ಅಂತಲ್ಲ, ಅವ್ರಿಗೆ ತಿನ್ನೋಕೆ ಊಟದ್ದೇ ಆಗಲಿ, ಒಂದು ಕಾಳು ಕಡ್ಡಿ ಎಣ್ಣೆದು ಮತ್ತೊಂದು ಇವೇ ಆಗಲಿ, ಯಾವುದು ಪ್ರತಿಯೊಂದು ರೈಟ್ ಜಾಸ್ತಿ ಡಿಮ್ಯಾಂಡ್ ಆಗೈತೆ. ಏನೇಳಿ, ದುಡ್ಡು ಪ್ರತಿಯೊಬ್ಬರು ಹತ್ರ ಐತೆ, ಪ್ರಯೋಜನ ಏನು ಬಂತು ಸರ್? ಅರ್ಥ ಮಾಡ್ಕೊಳ್ಳಿ. ಈಗ ಇವ್ರನ್ನ ಅವ್ರು ಬರ್ತಾರೆ ಇವ್ರು ಬರ್ತಾರೆ ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರು ಕೆಲಸ ಬಿಟ್ಟು ಹೋಗಿರ್ತಾರೆ. ಒಂದು ಕೂಲಿ ಕೆಲಸ ಮಾಡೋನು ಬಸ್ಕೊಳ್ಳಲ್ಲ, ಅಲ್ಲಿಂದ ಕರ್ಕೊ ಪ್ರತಿಯೊಂದು ಫಂಕ್ಷನ್ ಮಾಡ್ಕೊ ರಾಜಕೀಯಗಳು ಮಾಡ್ತಾವ್ರು. ಇವತ್ತು ಏನು ಹೇಳಿ, ಡೈಲಿ ಮಾಡ್ತಾರೆ, ಅವ್ರು ಡೈಲಿ ಕೊಡ್ತಾರೆ ದುಡ್ಡು ಅವ್ರಿಗೆ. ಹಾಂ, ಇವತ್ತು ಅವ್ರು ಕೊಟ್ಟದಂಥದ್ದು ಒಂದು ಎಣ್ಣೆ ಬೆಲೆ ಎಷ್ಟು ರೈಟ್ ಐತೆ ಏನು ಸರ್? ಒಂದು ಗ್ಯಾಸ್ತಿ ಆಗಲಿ, ಒಂದು ಇದೇ ಆಗಲಿ, ಈಗ ಪ್ರತಿಯೊಂದು ಇದರಲ್ಲಿ ಏನು ಮಾಡ್ತಿದ್ರೆ, ಸ್ಟಾರ್ಟಿಂಗ್ ಏನು ಮಾಡಿದ್ರು ಗ್ಯಾಸನ್ನು ಕಮ್ಮಿ ರೇಟಲ್ಲಿ ಕೊಟ್ಟರು. ಪ್ರತಿಯೊಂದು ಮನೇಲಿ ಏನು ಮಾಡಿದ್ರು, ಏನೋ ಒಂದು ಸ್ವಲ್ಪ, ಹಾಂ, ಮನೆಯೊಳಗೆ ಏನು ಅರ್ಜೆಂಟ್ಗೆ ಏನಾರು ಇದ್ದಾಗ, ಮನೆಗೆ ಯಾರೋ ಬಂದಾಗ ಗೆಸ್ಟ್ಗಳು ಅದಕ್ಕೆ ಅಂದ್ಬಿಟ್ಟು ಕಾಫಿ ಟೀ ಮೈಗೇನ್ಕ ಮಾಡ್ಕೊಂಡು ಹೋದ್ರು. ಈಗ ಪ್ರತಿಯೊಬ್ಬರ ಮನೇಲಿ ಒಲೆಗಳಿಲ್ಲ, ಎಲ್ಲಿ ನೋಡಿ ಯಾವ ಕಾಡಲ್ಲಿ ನೋಡಿ ಸೌದೆಗಳು ಹಂಗೆ ಬಿದ್ದೈತೆ, ನಮ್ಮ ತೋಟಗಳೆಲ್ಲ ಹಂಗೆ ಬಿದ್ದೈತೆ. ಒಬ್ಬರ ಮುಟ್ಟಲ್ಲಿ ಗ್ಯಾಸ್ಗಳು, ಗ್ಯಾಸ್ಗೆ ಎಷ್ಟು ದುಡ್ಡಾಯ್ತು ಸರ್? ಪಾಪ ಅವ್ರು ಏನು ಮಾಡಬೇಕು, ಕಾಡು ಬಡವರೆಲ್ಲ ಏನು ಮಾಡೋದು? ಈಗ ಅವೆಲ್ಲ ಬದಲಾವಣೆ ಆಗಬೇಕು ಅಂತ ಏನು ಕತೆ? ಬದಲಾವಣೆ ಆಗಿದ್ರೆ ಜನಗಳೇ ಅರ್ಥ ಮಾಡ್ಕೋಬೇಕು, ನಮ್ಮ ರೈತರುಗಳು ಪ್ರತಿಯೊಬ್ಬರು ಹಳ್ಳಿ ಜನ ಅರ್ಥ ಮಾಡ್ಕೋಬೇಕು. ಉತ್ತಮವಾದಂಥ ಸರ್ಕಾರ ಬರಬೇಕು. ಉತ್ತಮರು ಯಾರಂಗಾರೆ, ಉತ್ತಮರು ಯಾರಂಗಾರೆ, ಉತ್ತಮ ಅಂದರೆ ದೇವೇಗೌಡರ ಕುಟುಂಬನೇ ಬರಬೇಕು. ಕುಮಾರಸ್ವಾಮಿ ಬರಬೇಕು. ಇಲ್ಲಿ ಡಿ ಸಿ ತಮ್ಮಣ್ಣವ್ರವೇ, ನಾವು ಅದೇ ಪಕ್ಷನೇ ಹತ್ರಿಂದ ಹೇಳ್ತೀನಿ ಅಂತ ಅನ್ಕೋಬೇಡಿ. ಅಲ್ಲಿ ಸ್ವಲ್ಪ ಆದಷ್ಟು ಕೆಲಸಗಳು ಮಾಡವ್ರೆ, ತುಂಬ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಎಲ್ಲ ಮಾಡ್ಕೊ ಬಂದವ್ರೆ. ಮತ್ತೆ ಗೆಲ್ತಾರೆ ತಮ್ಮಣ್ಣ? ಹಾಂ, ಗೆಲ್ತಾರೆ. ನಮ್ಮ ವಿಷ್ಣು ಪ್ಲಾನ್ ಮಾಡೋಕ್ಕೆ ಹೇಳ್ತೀನಿ, ಅಂಗಡಿ ಮುಂದೆ ಬಿ ಜೆ ಪಿ ಭರವಸೆ ಸ್ಟಿಕ್ಕರ್ ಅನ್ಸ್ಬಿಟ್ಟು ಹೋಗೋರು ಬಿ ಜೆ ಪಿ ಅವ್ರು ಬಂದು ಕ್ಯಾಂಪೇನ್ಗೆ,
ಎಸ್ ತಮ್ಮೆಸರು ಸರ್? ಸರ್ ಮಹೇಶ್. ಹಿಂಗಿದೆ ವ್ಯಾಪಾರ ಎಲ್ಲ? ಚೆನ್ನಾಗಿದೆ ಸರ್, ಪರವಾಗಿಲ್ಲ. ರಾಜಕಾರಣ ಚುನಾವಣೆ ಹತ್ರ ಬಂತು, ಮೋದಿ ಬೇರೆ ಇಲ್ಲಿ ಮದ್ದೂರಿಗೆ, ಏನಂತೀರಿ ಫಸ್ಟ್ ಅದಕ್ಕೆ ಅದ್ರ ಬಗ್ಗೆ? ಸರ್ ಬರ್ತಾರ, ತುಂಬ ಖುಷಿ ಆಗ್ತಾ ಇದೆ. ಮೋದಿಯವರು 9 ವರ್ಷದ ಮೇಲೆ ಬರ್ತಾ ಇದ್ದಾರೆ, ತುಂಬ ಖುಷಿ ಆಯ್ತಾ ಇದೆ. ಒಳ್ಳೇದು, ಒಳ್ಳೇದು. ಈ ಚುನಾವಣೆ ದೃಷ್ಟಿ ಲಾಭ ಆಗುತ್ತಾ ಬಿ ಜೆ ಪಿ ಅವ್ರಿಗೆ ಇದು? ಹೌದು ಸರ್, ಆಗುತ್ತೆ ಆಗುತ್ತೆ. ಬಟ್ ಇಲ್ಲಿ ಸ್ವಾಮಿಗೌಡರು ಫೈಟ್ ಮಾಡ್ತಾರಾ? ಮಾಡ್ಬೇಕು ಸರ್, ಅವರೇ ಫೈಟ್ ಮಾಡ್ತಾರೆ, ಒಳ್ಳೇದಾಗುತ್ತೆ ಅವ್ರಿಗೆ. ಇವ್ರು ಬರೋದ್ರಿಂದ ಒಳ್ಳೇದಾಗುತ್ತೆ, ಪ್ಲಸ್ ಕೆಲಸ ಕಾರ್ಯಗಳು ಮುಂದೆ ಮಾಡಬೇಕು ಅಂತ ಅವ್ರು ಫ್ಯೂಚರಲ್ಲಿ ಸ್ಕೆಚ್ ಹಾಕೊಂಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ. ಬದಲಾವಣೆ ಆದರೆ ಒಳ್ಳೇದು. ಮದ್ದೂರಲ್ಲಿ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ತಮ್ಮ ಆಯ್ಕೆ? ಬಿ ಜೆ ಪಿ ಪಕ್ಕ ಸರ್. ಎಸ್, ಇವ್ರು ನೇರವಾಗಿ ಅಷ್ಟೇ, ನರೇಂದ್ರ ಮೋದಿ ಬರಬೇಕು, ಬರೋದ್ರಿಂದ ಲಾಭ ಆಗುತ್ತೆ, ಇಲ್ಲೂ ಕೂಡ ಬದಲಾವಣೆ ಆಗಬೇಕು, ಅವಕಾಶ ಇದೆ ಅಂತ. ಹಾಗಾಗಿ ಅಣಸಿರೋ ಕಿತ್ತಾಕಿಲ್ಲ ಅಂದರೆ ಭರವಸೆ ಐತೆ ಅಂತ, ಭರವಸೆ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಎಸ್, ಈಗ ಅಲ್ಲಿ ಪಕ್ಕದಲ್ಲಿ ಅವರೇ ಬಾಗೇಪಲ್ಲಿ ಅವರು, ಇಲ್ಲಿ ನೋಡ್ರೆ ರೇಟ್ ಜಾಸ್ತಿ ಆಗೈತೆ ಅಂತಾರೆ. ಬಾಗೇಪಲ್ಲಿ ಮುನ್ರಾಜು ನೆಂಟ ಅಂತ ಓಟ್ ಹಾಕಾರಂತೆ, ಕೇಳ್ತೀನಿ ಬಂದೆ ಈಗ ಅಲ್ಲಿಗೆ. ಯಾವೂರು ಬಾಗೇಪಲ್ಲಿ ಯಾವರು? ಬಾಗೇಪಲ್ಲಿ ಮಿಟೇ ಮರೆ. ಈಗ ಓಟ್ ಯಾರಿಗೆ ಹಾಕಿರಿ ಅಲ್ಲಿ ಬಾಗೇಪಲ್ಲಿ? ನಾವು ಓಟ್ ಎಲ್ಲಿ ಹಾಕ್ತೀವಿ ನಾವು ಹೇಳಲ್ಲ, ಬಟ್ ರಾಜಕಾರಣ ತುಂಬ ಮೋಸ. ಓಕೆ, ರಾಜಕಾರಣ ಮೋಸ ಅಂತ ಹೇಳ್ತೀರಿ, ಹಂಗಾರೆ ಓಟ್ ಹಾಕ್ತೀರಾ ಹಾಕಲ್ವಾ? ಓಟ್ ಬಟ್ಟ ಹಾಕ್ತೀನಿ, ಯಾರಿಗಂತ ಹೇಳಲ್ಲ. ಆಗಲೇ ಆಫ್ ದಿ ರೆಕಾರ್ಡ್ ಕ್ಯಾಮ್ರಾ ತೆಗೆದ ಮುನ್ರಾಜು ಕೊಟ್ರೆ ಹಾಕ್ತೀವಿ ಅಂತಂದ್ರು. ಓಕೆ, ಥ್ಯಾಂಕ್ ಯು. ಈಗ ನೀವು ಇತ್ತ ಅತ್ತ ಅಣ್ಣ ಅತ್ತ ಕಡೆಗೆ ಹೋಗ್ಬಿಡು, ಇಲ್ಲ ನಾನು ಇಲ್ಲಿ ಹೆಂಗಸ್ರು ಮಕ್ಕಳು ಮಾತಾಡ್ತೀನಿ, ನೀನು ಆರಾಮಾಗಿ ಅತ್ತ ಕಡೆಗೆ ಹೋಗು. ಅಮ್ಮ ನಮಸ್ಕಾರ. ಅಮ್ಮ ಯಾವ್ರಮ್ಮ? ಇದೇ ಚೆನ್ನಗೌಡನ ದೊಡ್ಡಿ. ಪ್ರಧಾನಿ ನರೇಂದ್ರ ಮೋದಿ ಬತ್ತವ್ರಿಗೆ ಗೊತ್ತಾದ ವಿಷಯ? ಇಲ್ಲ, ಗೊತ್ತು, ನಮ್ಗೆ ಇಷ್ಟ ಇಲ್ಲ. ಯಾವ ಕಾರಣಕ್ಕೆ? ಏನು ಅವ್ರು ಏನು ಹೆಲ್ಪ್ ಮಾಡಿಲ್ಲ ಇದುವರೆಗೂ, ಏನು ಹೆಲ್ಪ್ ಮಾಡಿಲ್ಲ ಯಾರಿಗೂ. ದೇವೇಗೌಡರು ಪಿರಿಯಡಲ್ ಆಯಿತು, ಇವಾಗ ಜೆ ಡಿ ಎಸ್ನವರು ನಮ್ಮೂರಿಗೆ ಮಹೇಶ್ ಅಂತ ಪುರಸಭೆಯಿಂದ ಬಂದರು, ಮನೆಗೂ ರಸ್ತೆ ಲೈಟು ಪ್ರತಿಯೊಂದು ಹೆಲ್ಪ್ ಮಾಡಿದ್ರು. ಬಿ ಜೆ ಪಿ ಸರ್ಕಾರ ಯಾವತ್ತೂ ಏನು ಮಾಡಿಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಒಬ್ಬಳು ವಿದ್ಯಾವಂತನೇ, ಆದರೂ ಈಗ ದೇವೇಗೌಡರ ಕುಟುಂಬ ಬಂದ್ರೇ ನಮಗೆ ಮುಂದಕ್ಕೆ ಹೆಲ್ಪ್, ಬಡವ್ರಿಗೆ ಮತ್ತು ಹ್ಯಾಂಡಿಕ್ಯಾಪ್ಡ್ಗಳಿಗೆಲ್ಲ ಅವ್ರು ಬಂದ್ರೇ ಒಳ್ಳೆಯದು. ಪ್ರಧಾನಿ ಬಂದರೆ ಏನು ಲಾಭ ಇಲ್ಲ? ಲಾಭ ಇಲ್ಲ, ಲಾಭ ಇಲ್ಲ. ಇಲ್ಲ, ಡೈರೆಕ್ಟಾಗಿ ಹೇಳ್ತೀನಿ, ಅವನಿಗೆ ಹೇಳ್ತೀನಿ. ನೇರವಂತಿಕೆ ಈಗ ತಮ್ಮಣ್ಣವ್ರ ಕತೆ ಹೆಂಗೆ ಕೆಲಸ ಮಾಡೋರ? ಮಾಡ್ತಾವ್ರೆ, ಮಾಡ್ತಾವ್ರೆ, ಮಾಡ್ತಾವ್ರೆ. ಮತ್ತೆ ಅವಕಾಶ ಏನಾದರೂ ಅವ್ರು ಬಂದ್ರೆ ಇನ್ನೂ ಒಳ್ಳೇದೇ. ಹೌದು, ಅಮ್ಮ ಹೇಳ್ತಾವ್ರೆ, ನಾನೊಬ್ಬ ವಿದ್ಯಾವಂತೆ, ನಮ್ಮ ಆಯ್ಕೆ ಇಷ್ಟೇ, ದೇವೇಗೌಡರು ಫ್ಯಾಮಿಲಿಯವ್ರು ಬಂದರೆ ಕೆಲಸ ಆಗುತ್ತೆ, ತಮ್ಮಣ್ಣವ್ರು ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ ವೇಸ್ಟ್ ಅನ್ನೋದು ನೇರವಾಗಿ ಮಕ್ ಕೊಡ್ದಂಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತೀವಿ ಅಂತ ಹೇಳ್ತಾವ್ರೆ. ಸರಿನಾ, ಈಗ ಮೇಡಮ್ ಮಾತಾಡೋಲ್ಲಂತ, ತಮ್ಮ ಹೆಸರು ಬ್ರದರ್? ಓಕೆ, ಇದಿಷ್ಟು ಇಲ್ಲಿ ಏನು ಮೋದಿ ಸಮಾವೇಶ ಆಗುವಂಥ ಜಸ್ಟ್ ಕೂಗಲಳ್ತೆ ದೂರ, ಚೆನ್ನೇಗೌಡನ ದುಡ್ಡಿ, ಅಲ್ಲಿ ಗ್ರಾಮಸ್ಥರ ಅಭಿಪ್ರಾಯ ಇಲ್ಲಿ ಸಿಕ್ಕವ್ರದ್ದು, ಮತ್ತಷ್ಟು ಮಾತಾಡ್ಸೀನಿ ಬನ್ನಿ.